कर्नाटक कांग्रेस के नेता एमबी पाटिल द्वारा पूर्व कांग्रेस अध्यक्ष सोनिया गांधी को लिखा गया एक पत्र सोशल मीडिया पर खूब वायरल हो रहा है। पत्र में कहा गया है कि कांग्रेस ग्लोबल क्रिश्चियन काउंसिल और विश्व इस्लामिक संगठन की मदद से 2018 में विधानसभा चुनाव जीतने के लिए हिंदुओं को विभाजित करने और मुसलमानों और ईसाइयों को एकजुट करने की योजना बना रही। इसे 2019 में कर्नाटक भारतीय जनता पार्टी के ट्विटर पर भी साझा किया गया था। हालांकि 2018 में जो पत्र वायरल हुआ था वो भी फर्जी है। पत्र में जिस संगठन का जिक्र है वो भी अस्तित्व में नहीं है। कांग्रेस ने एक वीडियो भी साझा किया था जिसमें पाटिल का बयान शामिल है, जिसमें उन्होंने स्पष्ट किया है कि ये पत्र फर्जी है और इसे बनाने और प्रकाशित करने वालों के खिलाफ कानूनी कार्रवाई की जाएगी। ಚಿಲ್ಲರೆ ತರದಿಂದ ಕೂಡಿದಂತ ಒಂದು ಯಾರೋ ಈಗ ನಾನು ಕಂಪ್ಲೇಂಟ್ ಲಾಜ್ ಮಾಡ್ತಾ ಇದ್ದೀನಿ. ಇವತ್ತು ಇಷ್ಟು ದಿವಸ ಸಿನಿಮಾ ಬಿಟ್ಟಿದ್ದೆ, ಯಾಕಂದ್ರೆ ಅಷ್ಟೂ ಅವಾಗ ಮಹತ್ವ ಪಡ್ಕೊಳ್ಳಿಲ್ಲ. ಅವಾಗ ಎಲ್ಲರೂ ನಮ್ಮ ನಮ್ಮ ಒಪಿನಿಯನ್ ಕೇಳ್ಬಿಟ್ರು. ನಾವು ಅದಕ್ಕೆ ಇವನ್ ಐ ಡಿಡ್ ನಾಟ್ ಡೂ ಅ ಪ್ರೆಸ್ ಕಾನ್ಫರೆನ್ಸ್ ಆಲ್ಸೋ. ನಾ ಯಾರು ನಾನು ಕೇಳಿದ್ರೆ ಅವ್ರು ಹೇಳ್ಬಿಟ್ಟೆ. ನಾನು ನೀವು ಕೇಳಿದ್ರಿ ನನ್ನ ನೆನಪಿದೆ. ಇವಾಗ ಅವ್ರು ಸಹಿಸ್ತಾ ಇದ್ದಿದ್ದೆ ಅವಾಗ. ಹಾಗೆ ಈ ಲೆಟರ್ ಏನೋ ನಿಮಗೆ ಪ್ರಿಂಟ್ ಮಾಡಿದ್ರು. ಯಾರು ನೀವು ಅಂದ್ರೆ ಯಾರು ಕೇಳಿದ್ರು ಭಾಳ ಜನ ನನಗೆ ಮಾಧ್ಯಮದವ್ರು ಕೇಳಿದ್ರು. ಯಾಕಂದ್ರೆ ಅವ್ರನ್ನ ಕೇಳಿದ್ರು ಅವ್ರಿಗೂ ಸಂಶಯ ಇತ್ತು. ಸೋಷಿಯಲ್ ಮೀಡಿಯಾದಾಗ ಯಾರು ನಂಬಲ್ಲ, ಸೋಷಿಯಲ್ ಮೀಡಿಯಾದಾಗ ನಂಬೋದಿಲ್ಲ. ಅದಕ್ಕೆ ನಮ್ಗೆ ಎಲ್ಲರೂ ಕೇಳಿದೆ, ಎಷ್ಟು ಮಂದಿ ಮೇಲ್ ಹಾಕಿ ಕೇಳಿದ್ರು. ಪಾಪ ಪುಟ್ಟ ಮೇಲ್ ನನ್ನ ಕಡೆ ಬಹಳ ಜನ ವಿ ಅಥೆಂಟಿಸಿಟಿ ಆಫ್ ದಿಸ್ ಲೆಟರ್ ಟ್ರೂ ಆರ್ ಫಾಲ್ಸ್ ಅಂತ ಹೇಳಿ ನಾನು ರಿಪ್ಲೈ ಮಾಡಿದೆ. ಈಗ ಮತ್ತೆ ಇದನ್ನ ಇವತ್ತು ನಮ್ಮ ಈಗ ನಾನು ಈ ಲೆಕ್ಚರ್ ಏನಿದೆಯಲ್ಲ, ಈಗ ನಾನು ಐ ಆಲ್ರೆಡಿ ಟಾಕ್ ಟು ಮೈ ಲೀಗಲ್ ಟೀಮ್. ಒಂದು ಈ ಲೆಟರ್ ನ ಯಾರು ಮೇಲೆ ಈ ಫೋರ್ಸ್ ಲೆಟರ್ ಇದೆ ಅಲ್ಲ, ಈ ಫ್ಯಾಬ್ರಿಕೇಟ್ ಲೆಟರ್ ಯೂಸ್ ಮಾಡಬಾರ್ದು ಅಂತ ಹೇಳಿ ಒಂದು ದಿನ ಐ ಆಮ್ ಗೋ ಟು ಗೆಟ್ ಅ ಸ್ಟೇ ಸೊ ದಟ್ ನೋಬಡಿ ಕ್ಯಾನ್ ಯುಟಿಲೈಸ್ ದಿಸ್ ಸೆನ್ಸ್ ಫಾರ್ ದಿ ಮ್ಯಾಟರ್ನ. ಯಾಕಂದ್ರೆ ಸುಮ್ ಸುಮ್ಮನೆ ಯಾರನ್ನೇ ತೇಜೋವಧಿ ಮಾಡುವಂತ ಕೆಲಸ ಇದು. ಅದಕ್ಕೆ ಇದಕ್ಕೊಂದು ಸ್ಟೇ ತಗೋತಾ ಇದ್ದೀನಿ. ಇವತ್ತು ಇಲ್ಲೇ ಆದರ್ಶ್ ನಗರ್ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಆಮೇಲೆ ಸೈಬರ್ ಕ್ರೈಮ್ಗೂ ಕೂಡ ನಾನು ಕಂಪ್ಲೇಂಟ್ ಮಾಡಬೇಕು. ಮತ್ತು ನನ್ನ ಲೀಗಲ್ ಟೀಮ್ ಏನೇನು ಹೇಳ್ತಾರೆ ಐ ಆಮ್ ಗೋ ಟು ಟೇಕ್ ಲೀಗಲ್ ಆಕ್ಷನ್. ಅದನ್ನ ಸ್ವಲ್ಪ ಇವೆಲ್ಲ ಭಾಳ ಡಿಫಿಕಲ್ಟ್. ಇವು ಎಲ್ಲೋ ಕೂತು ಎಲ್ಲೋ ಮಾಡಿ ಎಲ್ಲೋ ಹಾಕಿ ಬಿಟ್ಟಿರ್ತಾರೆ. ನಾವು ಸೈಬರ್ ಕ್ರೈಮ್ನ ನಾನು ಈ ಹೋಮ್ ಮಿನಿಸ್ಟರ್ ನೋಡ್ತೀನಿ. ಈ ಸೋಷಿಯಲ್ ಮೀಡಿಯಾದಾಗ ಫ್ಯಾಬ್ರಿಕೇಶನ್ ಬಟ್ ಸ್ಟಿಲ್ ನನಗೆ ಅನಿಸ್ತದೆ ಈಗ ನಾವು ಐ ಆಮ್ ಫೀಲಿಂಗ್ ಇದು ಸ್ವಲ್ಪ ಲಾಜಿಕ್ ಎಲ್ಲಿ ತರಲಕ್ಕೆ. ಯಾಕಂದ್ರೆ ಭಾಳ ಹಳೇದಾಯ್ತು 2017 ಏನ್ರಿ ಅವಾಗೇನೋ ನಾವು ಸೈಬರ್ ಕ್ರೈಮ್ ಮಾಡಿ ಏನೋ ಡ್ರೆಸ್ಅಪ್ ಮಾಡಿದ್ರೆ ಒಳ್ಳೇದಾಗಿತ್ತನೋ ಅದು ಸ್ವಲ್ಪ ನಮ್ಮಿಂದು ಅದು ತಪ್ಪಾಗಿದೆ. ಅದು ಅದಕ್ಕೆ ನಾವು ಐ ಆಮ್ ಟೇಕಿಂಗ್ ನಾವು ಆಲ್ಸೋ ಐ ಆಮ್ ಗಿವಿಂಗ್ ಟು ಸೈಬರ್ ಕ್ರೈಮ್ ಆ್ಯಂಡ್ ಆರ್ ಟೇಕಿಂಗ್ ಆಲ್ ಸ್ಟೆಪ್ಸ್ ಐ ಮೇ ಅಪ್ರೋಚ್ ಒನ್. ಯಾಕಂದ್ರೆ ಒಮ್ಮಿಂದೊಮ್ಮೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೋಗ್ಲಿಕ್ಕೆ ಬರೋದಲ್ಲ. ಅದನ್ನ ಏನು ಐ ಮೇ ಗೋ ಅಪ್ ಟು ದ ಸುಪ್ರೀಂ ಕೋರ್ಟ್, ಐ ಮೇ ಗೋ ಅಪ್ ಟು ದ ವಾಟೆಸ್ಟ್ ಲಾಜಿಕ್ ಎಂಡ್ಗೆ ಇದನ್ನ ಒಯ್ಲಿಕ್ಕೆ ಪ್ರಯತ್ನ ಸಂಪೂರ್ಣವಾಗಿ ಮಾಡಿ ಆಮೇಲೆ ಇದನ್ನ ನಾನು ಎಲೆಕ್ಷನ್ ಕಮಿಷನು ಆಮೇಲೆ ಪ್ರೆಸ್ ಕೌನ್ಸಿಲು ಇನ್ನೂ ಏನೇನು कुल मिलाकर एक फर्जी पत्र फिर से वायरल हो रहा है, जिसमें दावा किया जा रहा है कि कांग्रेस नेता सोनिया गांधी और एमबी पाटिल ने चुनाव जीतने के लिए कर्नाटक में हिंदुओं को विभाजित करने के बारे में चर्चा की थी। नमस्कार, मैं हूं मानक गुप्ता। अगर आपको हमारा ये वीडियो पसंद आया हो तो इसे लाइक और शेयर जरूर करें, और हाँ, हमें सब्सक्राइब और फॉलो करना ना भूलें ताकि आप देश और दुनिया की कोई खबर मिस ना करें। तो जुड़े रहिए हमारे साथ और देखते रहिए न्यूज़ 24।